हलो नमस्कार एल्रिगू नानिवत बीट्रोट पल्य हेगंत हेल्तीनि बेकागुवंत इंग्रीडियंट्स बीट्रोट इरुल्ली हसी मेणसु तुरिद काई अडिगे एण्णे आमेले सासिवे करिबेविन सोप्पु इदिष्टु इवाग इवनेल्ल कट माडि इट्टिदीनि नानु ಈಗ ಒಂದು ಬಾಣಲೆಯಲ್ಲಿ ಮೂರು ಸ್ಪೂನ್ ಎಣ್ಣೆ ಸ್ಟೌವ್ ಹಚ್ಕೋಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಚಟಪಟ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು ಈಗ ಕಟ್ ಮಾಡಿ ಇಟ್ಕೊಂಡಿರುವಂತೆ ಈರುಳ್ಳಿ ಪೀಸ್ ಹಾಕ್ತಾ ಇದೀನಿ ಇದು ಸ್ವಲ್ಪ ಕಂದು ಬಣ್ಣ ಬಂದ್ರೆ ಸಾಕು ಇದು ಈಗ ಫ್ರೈ ಆಗ್ತಾ ಇದೆ ಸ್ವಲ್ಪ ಇದು ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ಹಸಿ ಮೆಣಸು ಹಾಕಬೇಕು ನಾನು ಈಗ ಹಾಕ್ತೀನಿ ಇದು ಸ್ವಲ್ಪ ಕೆಂಪಾಗಲಿ ಆಗಿದೆ ಇದು ಇವಾಗ ಇವಾಗ ಕಟ್ ಮಾಡಿಟ್ಟಿರೋ ಬೀಟ್ರೋಟ್ ಪೀಸ್ನ ಹಾಕ್ತೀನಿ ಈ ವಿಡಿಯೋ ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಬ್ಬೊಬ್ಬರು ತುಂಬ ಉಪ್ಪು ತಿಂತಾರೆ ಕೆಲವರಿಗೆ ಸ್ವಲ್ಪ ಉಪ್ಪು ಸಾಕಾಗುತ್ತಲ್ಲ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದರೆ ಸಾಕು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಇವಾಗ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇದಕ್ಕೆ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಗ್ಲಾಸ್ ನೀರು ಸಾಕು ಬೆಂದಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೇಕು ಇವಾಗ ಮುಚ್ಚಿಟ್ಬಿಡಿ ಒಂದು 20 ನಿಮಿಷ ಈಗ 20 ನಿಮಿಷ ಆಗಿದೆ ನಾನು ತೆಗೆದಿದ್ದೀನಿ ಇನ್ನೂ ಸ್ವಲ್ಪ ಬೇಯಬೇಕದು ಇದು ಚೆನ್ನಾಗಿ ಬೆಂತೋ ಏನು ಅಂತ ನಾನು ಚೆಕ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ತುರಿದಿಟ್ಟಿರೋ ಕಾಯಿ ಪೌಡ್ರ್ ಹಾಕಬೇಕು ಇದು ಹಸಿ ಕಾಯಿನೇ ಒಣ ಕೊಬ್ಬರಿ ಬೇಕಿದ್ರೂ ಹಾಕ್ಕೋಬಹುದು ನಾನಿಲ್ಲಿ ಹಸಿ ಕೊಬ್ಬರಿನೇ ಯೂಸ್ ಮಾಡಿದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ತುರಿದಿಟ್ಟ ಇದ್ರೆ ಎಲ್ಲದನ್ನೂ ಹಾಕ್ಬೇಕಂತೇನಿಲ್ಲ ಸ್ವಲ್ಪ ಸಾಕು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕ್ಕೋಬಹುದು ಕಾಯಿ ತುರಿ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತ ಬೇಯಿಸ್ಬೇಕು ಹಾಗೆ
ಇವಾಗ ಸ್ವಲ್ಪ ತಬೇಲಿ ಹೀಗೆ ಒಂದು 5 ನಿಮಿಷ ಬಿಟ್ಟರೆ ಡ್ರೈ ಆಗುತ್ತೆ ಆವಾಗ ಸ್ಟೋವ್ ಆಫ್ ಮಾಡಿ ಇವಾಗ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ